ಪಿನ್ ಜನ್ರೇಟ್ ಮಾಡೋದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಡೆಬಿಟ್ ಕಾರ್ಡ್, ಅಕೌಂಟ್ ನಂಬರ್. ಐ ವಿ ಆರ್ ಕಸ್ಟಮರ್ ಸರ್ವಿಸ್ಗೆ ಕಾಲ್ ಮಾಡಿಬಿಟ್ಟು ನೀವು ಪಿನ್ನನ್ನು ಜನ್ರೇಟ್ ಮಾಡ್ಕೋಬೋದು. ಎ ಟಿ ಎಮ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಐ ವಿ ಆರ್ ನಂಬರ್ನ ಸಹಾಯದಿಂದ ಗ್ರೀನ್ ಪಿನ್ ಜನ್ರೇಟ್ ಮಾಡ್ಬೋದು, ಹಾಗೆ ಚೇಂಜ್ ಮಾಡ್ಬೋದು. ವಿಡಿಯೋ ಕೊನೆವರೆಗೂ ನೋಡಿ. ಕೆನರಾ ಬ್ಯಾಂಕ್ ಮೇ ಆಪ್ಕಾ ಸ್ವಾಗತ ಹೇ. ವೆಲ್ಕಮ್ ಟು ಕೆನರಾ ಬ್ಯಾಂಕ್. ಫಾರ್ ಕೆನರಾ ಬ್ಯಾಂಕಿಂಗ್ ಸರ್ವಿಸಸ್ ಪ್ರೆಸ್ 1. ಕೆನರಾ ಬ್ಯಾಂಕಿಂಗ್ ಸರ್ವಿಸಸ್ಗಾಗಿ ಒಂದನ್ನು ಒತ್ತಿ ಅಂತಾರೆ, ಒಂದನ್ನು ಕ್ಲಿಕ್ ಮಾಡಿ. ಆಯ್ಕೆ ಮಾಡಿದ ಭಾಷೆಯಲ್ಲಿ ಮುಂದುವರೆಯಲು ಒಂದನ್ನು ಒತ್ತಿ. ಡೆಬಿಟ್ ಕಾರ್ಡ್ ಹಾಟ್ ಲಿಸ್ಟಿಂಗ್ ಆಗಿ ಒಂದನ್ನು ಒತ್ತಿ. ಖಾತೆಯನ್ನು ನಿರ್ಬಂಧಿಸಲು, ಬ್ಲಾಕ್ ಮಾಡಲು ಎರಡನ್ನು ಒತ್ತಿ. ಬ್ಯಾಂಕ್ಗೆ ಸಂಬಂಧಿತ ಪ್ರಶ್ನೆಗಳಿಗೆ ಮೂರನ್ನು ಒತ್ತಿ. ಬ್ಯಾಂಕ್ಗೆ ಸಂಬಂಧಿಸಿರುವ ಪ್ರಶ್ನೆ ಆಗಿರೋದ್ರಿಂದ ಮೂರನ್ನು ಒತ್ತಾ ಇದ್ದೀನಿ. ಖಾತೆಯ ಬಗ್ಗೆ ಸಂಪರ್ಕಿಸಲು ಒಂದನ್ನು ಒತ್ತಿ. ಕಾರ್ಡ್ ಬಗ್ಗೆ ಸಂಪರ್ಕಿಸಲು ಎರಡನ್ನು ಒತ್ತಿ. ಕಾರ್ಡ್ ಬಗ್ಗೆ ಮಾಹಿತಿ ಬೇಕಾಗಿರೋದ್ರಿಂದ ಎರಡನ್ನು ಒತ್ತಿದ್ದೀನಿ. ಡೆಬಿಟ್ ಕಾರ್ಡ್ ರಿಲೇಟೆಡ್ ಕ್ವೆರೀಸ್ ಪ್ರೆಸ್ 1. ಡೆಬಿಟ್ ಕಾರ್ಡ್ ಕ್ವೆರೀಸ್ಗಾಗಿ ಒಂದನ್ನು ಒತ್ತಿ. ಡೆಬಿಟ್ ಕಾರ್ಡ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲು ಒಂದನ್ನು ಒತ್ತಿ. ಡೆಬಿಟ್ ಕಾರ್ಡ್ ವಿತರಣೆಗಾಗಿ ಎರಡನ್ನು ಒತ್ತಿ. ಡೆಬಿಟ್ ಕಾರ್ಡ್ ತಾತ್ಕಾಲಿಕ ಅನಿರ್ಬಂಧಿಸಲು ಮೂರನ್ನು ಒತ್ತಿ. ಡೆಬಿಟ್ ಕಾರ್ಡ್ ಪಿನ್ ಜನರೇಷನ್ಗಾಗಿ ನಾಲ್ಕನ್ನು ಒತ್ತಿ. ಪಿನ್ ಜನರೇಟ್ ಮಾಡೋದಕ್ಕೆ ನಾಲ್ಕನ್ನು ಒತ್ತಿ. ದಯವಿಟ್ಟು ನಿಮ್ಮ 16 ಅಂಕಿಯ ಡೆಬಿಟ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ. ಡೆಬಿಟ್ ಕಾರ್ಡ್ ಮೇಲಿರುವಂತಹ 16 ಸಂಖ್ಯೆಯ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಎಂಟರ್ ಮಾಡ್ತಾ ಇದ್ದೀನಿ. ನಂಬರ್ ಎಂಟರ್ ಮಾಡಿದ ನಂತರ ವೆಯ್ಟ್ ಮಾಡಿ. ಎ ಟಿ ಎಮ್ ಕಾರ್ಡ್ ಮೇಲಿರುವಂಥ 16 ಅಂಕಿಯ ನಂಬರ್ನ ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ ಕೀಬೋರ್ಡಲ್ಲಿ. ನಾನಿಲ್ಲಿ ಬ್ಲರ್ ಮಾಡಿದ್ದೀನಿ ಸೆಕ್ಯೂರಿಟಿ ರೀಸನ್ಸಿಂದ. ನೀವು ನಮೂದಿಸಿರುವ ಸಂಖ್ಯೆ 4, 6, 8. ಮೊದಲನೆಯ 3 ಅಂಕಿ ಹಾಗೂ ಕೊನೆಯ 3 ಅಂಕಿನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. 6, 0, 4. ದೃಢೀಕರಿಸಲು ಒಂದನ್ನು ಒತ್ತಿ. ದಯವಿಟ್ಟು ನಿಮ್ಮ ಕೊನೆಯ 5 ಅಂಕಿಯ ಖಾತೆ ಸಂಖ್ಯೆಯನ್ನು ನಮೂದಿಸಿ. ನಿಮ್ಮ ಅಕೌಂಟ್ ನಂಬರ್ನ ಕೊನೆಯ 5 ಅಂಕಿನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇದು ನಿಮ್ಮ ಪಾಸ್ಬುಕ್ ಅಲ್ಲಿ ಅಕೌಂಟ್ ನಂಬರ್ ಅಂತ ಸಿಗುತ್ತೆ. ನೀವು ನಮೂದಿಸಿರುವ ಸಂಖ್ಯೆ 0, 0, 0, 3, 5. ದೃಢೀಕರಿಸಲು ಒಂದನ್ನು ಒತ್ತಿ. ದಯವಿಟ್ಟು ನಿಮ್ಮ ಓಟಿಪಿಯನ್ನು ನಮೂದಿಸಿ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಓಟಿಪಿ ಬರುತ್ತೆ, ಅದನ್ನು ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ. ದಯವಿಟ್ಟು ನಿಮ್ಮ ಓಟಿಪಿಯನ್ನು ನಮೂದಿಸಿ. ದಯವಿಟ್ಟು ನಿಮ್ಮ 4 ಅಂಕಿಗಳ ಹೊಸ ಡೆಬಿಟ್ ಕಾರ್ಡ್ ಪಿನ್ ಅನ್ನು ನಮೂದಿಸಿ. ಫ್ರೆಂಡ್ಸ್, ಈ ಸ್ಟೆಪ್ಪಲ್ಲಿ ನಿಮಗೆ ಇಷ್ಟವಾಗಿರುವಂಥ ಎ ಟಿ ಎಮ್ ಪಿನ್ನನ್ನು ಇಲ್ಲಿ ನೀವು ಎಂಟರ್ ಮಾಡ್ಬೋದು. ನೆಕ್ಸ್ಟ್ ಇದೇ ಪಿನ್ನನ್ನು ನೀವು ಇನ್ನೊಂದ್ಸತಿ ರೀ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ 4 ಅಂಕಿಗಳ ಹೊಸ ಡೆಬಿಟ್ ಕಾರ್ಡ್ ಪಿನ್ ಅನ್ನು ಮರು ನಮೂದಿಸಿ. ಈ ಸ್ಟೆಪ್ಪಲ್ಲಿ ಎಂಟರ್ ಮಾಡುವಂತಹ ನಂಬರ್ ನಿಮ್ಮ ಎ ಟಿ ಎಮ್ಗೆ ಪಿನ್ ಆಗಿ ಸೆಟ್ ಆಗುತ್ತೆ. ನಿಮ್ಮ ಡೆಬಿಟ್ ಕಾರ್ಡ್ ಪಿನ್ ಅನ್ನು ಯಶಸ್ವಿಯಾಗಿ ಜನರೇಟ್ ಮಾಡಲಾಗಿದೆ. ಕೆನರಾ ಬ್ಯಾಂಕ್ ಎಂದಿಗೂ ಪಿನ್ ಕೇಳಲು ನಿಮಗೆ ಕರೆ ಮಾಡುವುದಿಲ್ಲ. ಯಾರೊಂದಿಗಾದರೂ ಅದನ್ನು ಹಂಚಿಕೊಳ್ಳುವುದು ಐ ವಿ ಆರ್ ಮೂಲಕ ನಿಮ್ಮ ಖಾತೆಗೆ ಸಂಬಂಧಿಸಿದ ಸೇವೆಗಳಿಗೆ ಪೂರ್ಣ ಪ್ರವೇಶವನ್ನು ನೀಡುತ್ತದೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.